ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಓಪನ್ ಬುಕ್ ಎಕ್ಸಾಮ್ ಫೀಸ್ ನ ಯಾವ ರೀತಿ ಪೇ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಕೆಎಸ್ಓಯು ನಲ್ಲಿ ಪ್ರತಿ ವರ್ಷ ಎಕ್ಸಾಮ್ ಫೀಸ್ ನ ಆನ್ಲೈನ್ ಅಲ್ಲೂ ಪೇಮೆಂಟ್ ಮಾಡಬಹುದಿತ್ತು ಆಫ್ಲೈನ್ ಅಲ್ಲೂ ಮಾಡಬಹುದಿತ್ತು ಆದರೆ ಈ ವರ್ಷ ಕೋವಿಡ್ 19 ಸಾಂಕ್ರಾಮಿಕ ರೋಗ ಇರೋದ್ರಿಂದ ಈ ಸಲ ವಿಶೇಷವಾಗಿ ಎಕ್ಸಾಮ್ ಇದೆ ಪ್ರತಿ ವರ್ಷ ಎಕ್ಸಾಮ್ ಗೂ ಈ ಸಲ ಎಕ್ಸಾಮ್ ಗೂ ತುಂಬಾನೇ ಡಿಫರೆನ್ಸ್ ಇದೆ ಈ ಸಲ ಎಕ್ಸಾಮ್ ನ ನಾವು ಜಸ್ಟ್ ಅಸೈನ್ಮೆಂಟ್ ಯಾವ ತರ ಬರೀತೋ ಆ ತರ ಸಬ್ಮಿಟ್ ಮಾಡಬೇಕು ವೆಬ್ಸೈಟ್ ಅಲ್ಲಿ ಕ್ವೆಶ್ಚನ್ ಗಳನ್ನ ಅಪ್ಲೋಡ್ ಮಾಡ್ತಾರೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನ ಓದ್ಕೊಂಡಿ 10 ದಿನದ ಒಳಗಡೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗೆ ಇದು ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ ಇದು ಓಪನ್ ಬುಕ್ ಎಕ್ಸಾಮ್ 2018 ರಲ್ಲಿ ಯಾರ್ಯಾರು ಬಿಎ ಬಿಕಾಮ್ ಗೆ ಅಡ್ಮಿಷನ್ ಆಗಿದ್ರಾ ಆಮೇಲೆ 2019 ರಲ್ಲಿ ಯಾರ್ಯಾರು ಬಿಎ ಬಿಕಾಮ್ ಎಂಎ ಎಂಕಾಮ್ ಗೆ ಅಡ್ಮಿಷನ್ ಆಗಿದ್ರಾ ಅವರಿಗೂ ಸಹ ಅನ್ವಯಿಸುತ್ತೆ ಎಂಬಿಎ ಎಂಎಸ್ಸಿ ಗೂ ಸಹ ಇದು ಅನ್ವಯಿಸುತ್ತೆ ಎಂಬಿಎ ಎಂಎಸ್ಸಿ ಬಂದ್ಬಿಟ್ಟು ಸೆಮಿಸ್ಟರ್ ವೈಸ್ ಅವರಿಗೆ ಎಕ್ಸಾಮ್ ಇರುತ್ತೆ ಸೆಮಿಸ್ಟರ್ ವೈಸ್ 6 ತಿಂಗಳಿಗೆ ಫೈನಲ್ ಕೊನೆ ಸೆಮಿಸ್ಟರ್ ಬಿಟ್ಟು ಬೇರೆ ಸೆಮಿಸ್ಟರ್ ಏನಾದರೂ ಇತ್ತು ಅಂದ್ರೆ ಅವರು ಸಹ ಈ ಓಪನ್ ಬುಕ್ ಎಕ್ಸಾಮ್ ಫೀಸ್ ನ ಪೇ ಮಾಡಿ ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಆಗಬಹುದು ಹಾಗಾದ್ರೆ ಯಾವ ತರ ಪೇ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸಿಸ್ಟಮ್ ಇರಬೇಕಂತ ಏನಿಲ್ಲ ನಿಮ್ಮ ಹತ್ರ ಮೊಬೈಲ್ ಇದ್ರೂ ಸಾಕು ಅದರೊಳಗೆ ನಾವು ಪೇಮೆಂಟ್ ಮಾಡಬಹುದು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲನೇದಾಗಿ ನೀವು ಗೂಗಲ್ ಅಲ್ಲಿ KSOU portal.com ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ಸೊ ಈ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಕ್ಸಾಮಿನೇಷನ್ ಅಂತ ಇರುತ್ತೆ ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಬಂದಿದೆ ನೋಡಿ ಪರೀಕ್ಷಾ ಶುಲ್ಕ ಪಾವತಿ ಎಕ್ಸಾಮ್ ಫೀಸ್ ಪೇಮೆಂಟ್ ಅಂತ ಸೊ ನೀವು ಬಿಎ ಬಿಕಾಮ್ ಎಂಎ ಎಂಕಾಮ್ ಆಗಿದ್ರೆ ಇಲ್ಲಿ ಕಾಲಮಲ್ಲೆಲ್ಲ 3 ಕಾಲಮ್ ಇದೆಯಲ್ಲ ಅಲ್ಲಿ ನಿಮ್ಮದು ಎಂ ಎಸ್ ಸಿ ಏನಾರು ಆಗಿದೆ ಅಥವಾ ಎಂ ಬಿ ಏನಾರು ಆಗಿದ್ರೆ ಪ್ರತಿಯೊಂದಕ್ಕೂ ಸಹ ಒಂದೊಂದು ಕಾಲಮ್ ಇದೆ ಸೊ ನೀವು ಬಿ ಎ ಬಿ ಕಾಮ್ ಏನಾರು ಆಗಿತ್ತು ಅಂದರೆ ಫಸ್ಟ್ ಕಾಲಮ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಟೈಪ್ ಮಾಡಬೇಕು ಫುಲ್ ಎಲ್ಲ ಈಸಿಯಾಗೇ ಇರುತ್ತೆ ಅಷ್ಟೇನು ಟಫ್ ಏನಿಲ್ಲ ನೀವೇ ಸರ್ ಸ್ವತಃ ಈ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಸೊ ನೋಡಿ ನೀವು ಎಕ್ಸಾಮ್ ಅಪ್ಲಿಕೇಶನ್ನ ಒಂದು ಕಡೆಯಿಂದ ಫಿಲ್ ಮಾಡ್ಕೊಂಬರ್ಬೇಕು ನೋಡಿ ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡಬೇಕು ನಿಮ್ಮ ನೇಮು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಹಾಗೆ ನಿಮ್ಮ ಕೋರ್ಸು ಬಿ ಏನೋ ಬಿ ಕಾಮ ಅಥವಾ ಯಾವ ಇಯರು ಕರೆಂಟ್ ಇಯರು ಈಗ ಯಾವ ವರ್ಷದಲ್ಲಿ ಇದ್ದೀರಾ ಸೆಕೆಂಡ್ ಇಯರು ಅಥವಾ ಫಸ್ಟ್ ಇಯರು ಮೀಡಿಯಂ ಯಾವುದು ಹಾಗೆ ರೆಗ್ಯುಲೇಷನ್ ಅಂತ ಇರುತ್ತೆ ಸೆಕೆಂಡ್ ಇಯರಲ್ಲಿ ಯಾವ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಡ್ಮಿಷನ್ ಆಗಿರ್ತಾರೆ ಅದು ಆಮೇಲೆ ನಿಮ್ಮ ಅಡ್ರೆಸ್ಸು ಕ್ಯಾಟಗಿರಿ ಜೆಂಡರು ಇಮೇಲು ಲ್ಯಾಂಡ್ಲೈನ್ ಮೊಬೈಲ್ ನಂಬರು ರಿಮಾರ್ಕ್ಸಲ್ಲಿ ನಿಲ್ ಅಂತ ಟೈಪ್ ಮಾಡಿ ಹಾಗೆ ಇಲ್ಲಿ ಅಪಿಯರೆನ್ಸ್ ಆರ್ ನಾಟ್ ನೀವು ಹಾರ್ಟ್ ಏನಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೋ ಅಂತ ಕೊಡಿ ಹಾಗೆ ಇಲ್ಲಿ ಫಸ್ಟ್ ಇಯರು ಸೆಕೆಂಡ್ ಇಯರ್ದೆಲ್ಲ ಇರುತ್ತೆ ಮಾಮೂಲಿ ಫಸ್ಟ್ ಇಯರಲ್ಲಿ ಯಾವ ಒಂದು ಟೈಪ್ ಮಾಡಿದ್ರೂ ನಡೆಯುತ್ತೆ ಟೈಪ್ ಮಾಡಿದ್ರೆ ಹೋದರೂ ನಡೆಯುತ್ತೆ ಇದನ್ನು ಟೈಪ್ ಮಾಡಲೇಬೇಕಂತ ಏನಿಲ್ಲ ಸೊ ಹಾಗೆ ನಿಮ್ಮದು ಸಬ್ಜೆಕ್ಟ್ ಡೀಟೇಲ್ಸ್ನ ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಟಿಕ್ ಮಾರ್ಕು ಆಗೈತೆ ಸೊ ಎಲ್ಲ ಆದಮೇಲೆ ಸೊ ಇಲ್ಲಿ ಫೀಸ್ ಕ್ಯಾಲ್ಕುಲೇಷನ್ ಅಥವಾ ಸೇವ್ ಅಂತ ಕೊಡಿ ಈ ಹಂತದಲ್ಲಿ ಈ ರೀತಿ ಬರುತ್ತೆ ಏನಾದರೂ ತಪ್ಪಾಗಿತ್ತು ಅಂದರೆ ನಿಮಗೆ ರೆಡ್ ಮಾರ್ಕಲ್ಲಿ ಈ ರೀತಿ ಮೆನ್ಷನ್ ಆಗುತ್ತೆ ಯಾವುದೋ ಒಂದು ನಾನು ಫಿಲ್ ಮಾಡಿದ್ರೆ ಹಾಗೆ ಬಿಟ್ಟಿದೆ ನೋಡಿ ಕೈಂಡ್ಲಿ ಸೆಲೆಕ್ಟ್ ಕಂಪಲ್ಸರಿ ಸಬ್ಜೆಕ್ಟ್ ಇನ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ ಓ ಸೆಕೆಂಡ್ ಇಯರ್ ಸಬ್ಜೆಕ್ಟಲ್ಲಿ ಯಾವುದೋ ಒಂದು ನಾನು ಮಿಸ್ ಮಾಡಿದ್ದೀನಿ ಈಗ ನೋಡ್ತೀನಿ ಯಾವುದು ಅಂತ ನೋಡಿ ಕನ್ನಡ ಇಂಗ್ಲೀಷು ಆಗಿದೆ ಎಕ್ಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆಗಿದೆ ಓ ಎಫ್ ಸಿ ಎ ಒಂದು ಮಿಸ್ ಮಾಡಿದ್ದೀನಿ ಸೊ ಈಗ ನಾನು ರೈಟ್ ಕೊಟ್ಟು ನಂತರದಲ್ಲಿ ನಾವು ನಿಮಗೆ ಸೇವ್ ಕೊಡ್ತಾ ಇದ್ದೀನಿ ಓಕೆ ಕೊಡಿ ನೋಡಿ ಇವಾಗ ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇತ್ತು ಅಂದರೆ ಈಗ ನೀವು ಏನು ಟಾಪಲ್ಲಿ ಯಾವುದು ಮೆನ್ಷನ್ ಆಗೋದಿಲ್ಲ ಈ ರೀತಿ ಬರುತ್ತೆ ನಿಮಗೆ ನೋಡಿ 425 ರೂಪಾಯಿ ಪ್ಲಸ್ 50 ರೂಪಾಯಿ ಪ್ಲಾಟ್ಫಾರ್ಮ್
ಫೀಸ್ ಇರುತ್ತೆ ಕೈಂಡ್ಲಿ ಚೆಕ್ ಆಲ್ ದ ಡೀಟೇಲ್ಸ್ ಬಿಫೋರ್ ಮೇಕಿಂಗ್ ಪೇಮೆಂಟ್ ಒಂದ್ಸಲ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಇವನ್ನೆಲ್ಲ ನೀವು ಒಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಸೊ ಮೇಕ್ ಪೇಮೆಂಟ್ ಕೊಡಿ ಅರೆ ಶೂರ್ ಯು ವಾಂಟ್ ಟು ಮೇಕ್ ಪೇಮೆಂಟ್ ಆಫ್ಟರ್ ಮೇಕಿಂಗ್ ಪೇಮೆಂಟ್ ದೇರ್ ಇಸ್ ನೋ ಕರೆಕ್ಷನ್ ಅಲೌಡ್ ಒಂದ್ಸಲ ನೀವು ಪೇಮೆಂಟ್ ಮಾಡಿದ್ರೆ ಮತ್ತೆ ನೀವು ಎಡಿಟ್ ಮಾಡೋದಕ್ಕಾಗಲ್ಲ ಆದ್ದರಿಂದ ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ನಂತರದಲ್ಲಿ ಓಕೆ ಕೊಡಿ ಓಕೆ ಕೊಟ್ಟರೆ ಈ ರೀತಿ ನಿಮಗೆ ಪೇಮೆಂಟ್ ರಿಸಿಪ್ಟು ಬರುತ್ತೆ 475 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಇಲ್ಲಿ ಐ ಅಗ್ರಿ ದಟ್ ದ ಅಬೌವ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅಂತ ಓಕೆ ಕೊಡಬೇಕು ಮೇಕ್ ಪೇಮೆಂಟ್ಗೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಮೆಂಟ್ದೊಂದು ಪೋರ್ಟಲು ಓಪನ್ ಆಗುತ್ತೆ ನೋಡಿ ಸೇಮ್ ನೋಡಿ HDFC ಡೆಬಿಟ್ ಕಾರ್ಡ್ ಇದ್ದರೆ ನಿಮ್ಮ ಹತ್ರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಕ್ರೆಡಿಟ್ ಕಾರ್ಡ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಹತ್ರ ಇರೋದು SBI ಸೊ SBI ಮೆನ್ಷನ್ ಆಗಿಲ್ಲ SBI ಡೆಬಿಟ್ ಕಾರ್ಡು ಸೊ ನಾನೀಗ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನಂದು SBI ಕಾರ್ಡು ಇಲ್ಲೆಲ್ಲೂ ಮೆನ್ಷನ್ ಆಗಿಲ್ಲ ಸೊ ಡೆಬಿಟ್ ಕಾರ್ಡ್ ಅಂದರೆ ATM ಕಾರ್ಡು ನಾವು ಮಾಮೂಲಿ ATM ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೊತಿಲ್ಲ ಆ ಕಾರಣ ನಾವು ಡೆಬಿಟ್ ಕಾರ್ಡ್ ಅಂತ ಹೇಳ್ತೇವೆ ಸೊ ನಿಮ್ಮ ಹತ್ರ HDFC ಇದ್ದರೆ HDFCದು ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಕರ್ನಾಟಕ ಬ್ಯಾಂಕು ಅಥವಾ SBI ಅಥವಾ ಬರೋಡಾ ಬ್ಯಾಂಕು ಈ ಥರದ್ದು ಏನಾದರೂ ಇತ್ತು ಅಂದರೆ ಇಲ್ಲಿ ಮೆನ್ಷನ್ ಆಗಿಲ್ಲ ಅದರಿಂದ ಅದರ್ ಬ್ಯಾಂಕು ಡೆಬಿಟ್ ಕಾರ್ಡ್ನ ನೀವು ಮೆನ್ಷನ್ ಮಾಡ್ಕೊಂಡು ಇಲ್ಲಿ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ ಕಾರ್ಡ್ ನಂಬರ್ ಯಾವುದು ಅಂದರೆ ಇದನ್ನು ನೀವು ಟೈಪ್ ಮಾಡಬೇಕು ಹಾಗೆ ಎಕ್ಸ್ಪೈರಿ ಡೇಟ್ ಯಾವುದು ಅಂದರೆ ಇದನ್ನು ನೀವು ಟೈಪ್ ಮಾಡಬೇಕು ಹಾಗೆ CVV ಯಾವುದು ಅಂದರೆ ATM ಬ್ಯಾಕ್ ಸೈಡಲ್ಲಿ 3 ಡಿಜಿಟ್ ಇರುತ್ತೆ ಅದನ್ನು ನೀವು ಟೈಪ್ ಮಾಡಬೇಕಾಯಿತು 3 ಅಂಕಿ ಲಾಸ್ಟ್ನೇದು ಕಾರ್ಡ್ ಹೋಲ್ಡರ್ ನೇಮು ಆ ATM ಕಾರ್ಡು ಯಾರ ಹೆಸರಲ್ಲಿ ಇರುತ್ತೋ ಅವ್ರ ನೇಮ್ನ ಸೆಲೆಕ್ಟ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಬೇಕು ಪೇ ನೌ ಅಂತ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟು ಯಾವ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ ಅದನ್ನು ನೀವು ಟೈಪ್ ಮಾಡಿ ಮೇಕ್ ಪೇಮೆಂಟ್ ಹೊಡೆದ್ರೆ ಈ ಪ್ರೊಸೆಸ್ಸು ಮುಗ್ದಂಗೆ ಮೇಕ್ ಪೇಮೆಂಟು ಕ್ಲಿಕ್ ಮಾಡಿ ಯುವರ್ ಪೇಮೆಂಟ್ ರಿಕ್ವೆಸ್ಟ್ ಈಸ್ ಬೀಯಿಂಗ್ ಪ್ರೊಸೆಸ್ ಅಂತ ಇದೆ ಒಂದು ಸ್ವಲ್ಪ ವೇಯ್ಟ್ ಮಾಡಿ ಯು ವಿಲ್ ಬಿ ರೀಡೈರೆಕ್ಟ್ ಇನ್ 3 ಸೆಕೆಂಡ್ ದೆನ್ ಕ್ಲಿಕ್ ಓಕೆ ಬಂದಿದೆ ನೋಡಿ ಸ್ಟೇಟಸಲ್ಲಿ ಸಕ್ಸಸ್ ಅಂತ ಬಂದಿರುತ್ತೆ ಸ್ಟೇಟಸಲ್ಲಿ ಸೊ ನಿಮ್ಮ ಒಂದು ಪೇಮೆಂಟು ನಿಮ್ಮ ಒಂದು ಎಕ್ಸಾಮ್ ಫೀಸು ಓಪನ್ ಬುಕ್ ಎಕ್ಸಾಮ್ ಫೀಸು ಸಕ್ಸಸ್ ಆಗಿದೆ ಅಂತ ಇದನ್ನು ನೀವು ಪ್ರಿಂಟ್ ತಗೊಂಡು ಪ್ರಿಂಟೌಟ್ ತಗೊಂಡು ನಿಮ್ಮ ಹತ್ರನೇ ಹಿಡ್ಕೊಂಡಿರಿ ಯಾಕಂದರೆ ಮುಂದೆ ಓಪನ್ ಬುಕ್ ಎಕ್ಸಾಮ್ನ ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅಕಸ್ಮಾತ್ ಇದನ್ನೇನಾದ್ರು ಅಟ್ಯಾಚ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕು ಅಂತ ಏನಾದರೂ ಅಲ್ಲಿ ಇನ್ಸ್ಟ್ರಕ್ಷನ್ ಏನಾದರೂ ಇತ್ತು ಅಂದರೆ ನಾವು ಇದನ್ನು ಆ ಒಂದು ಉತ್ತರ ಪತ್ರಿಕೆ ಜೊತೆಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಎಕ್ಸಾಮ್ ಫೀಸ್ ಅಪ್ಲಿಕೇಶನ್ನು ಎಲ್ಲ ಫಿಲ್ ಆದಮೇಲೆ ಎಲ್ಲ ಅದು ಓಕೆ ಆದಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗು ನಾವು ಏನು ಎಂಟೈರ್ ರಿಜಿಸ್ಟ್ ನಂಬರ್ ಕೊಟ್ಟಿದ್ರೆ ಬ್ಯಾಕ್ ಬಂದು ಸೊ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ ನಂಬರ್ನ ಟೈಪ್ ಮಾಡಿ ಹಾಗೆ ಮೊದಲು ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದೀರಾ ಈಗ ನೀವು ಒಂದು PDFಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಇದನ್ನು ನೋಡಿ ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ನೋಡಿ ನಿಮ್ಮ ಅಪ್ಲಿಕೇಶನ್ನ ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ಎಷ್ಟು ಕ್ಲಿಕ್ ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನೋಡಿ ಓಕೆ ಡೌನ್ಲೋಡ್ ಕೊಡಿ ಆಮೇಲೆ ರಿಸಿಪ್ಟನ್ನು ಸಹ ನೀವು ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ